ರಾಜ್ಯದಲ್ಲಿ ನಡೆಯತಾ ಇರುವಂತಾ ಪಠ್ಯಪುಸ್ತಕ ಪರಿಷ್ಕರಣೆ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿವಾದ ಹುಟ್ಟು ಹಾಕಬೇಕು ಅನ್ನೋದು ಟೂಲ್ ಕಿಟ್ ರೀತಿ ಇದೆ ಈ ವಿವಾದವನ್ನ ಹುಟ್ಟು ಹಾಕಬೇಕಂತ ಏನು ಹುನ್ನಾರವನ್ನ ಮಾಡಲಾಗ್ತಾ ಇದೆ ಇದು ಟೂಲ್ ಕಿಟ್ ರೀತಿಯಲ್ಲಿ ಇದೆ ಮುಡಂಬಡಿತಾಯ ಪಠ್ಯಮನ್ನ ಮಾಡಿದ್ರು ಬರಗೂರು ಅದನ್ನ ತಿದ್ದುಪಡಿ ಮಾಡಿದ್ದು ರೋಹಿತ್ ಚಕ್ರತೀರ್ಥ ಪಠ್ಯ ಪರಿಷ್ಕರಣೆಯನ್ನ ಸರಿಪಡಿಸಿದ್ದಾರೆ ಅದನ್ನೆಲ್ಲವೂ ಎಲ್ಲವನ್ನು ಸಾರ್ವಜನಿಕ ಹಿತಾಸಕ್ತಿಗೆ ನಾವು ಬಿಡ್ತೇವೆ ಬಸವಣ್ಣನವರ ಬಗ್ಗೆ ಮಾತನಾಡಿದ ಬಳಿಕ ಸುಮ್ಮನಾದ್ರು ಬಿಆರ್ ಅಂಬೇಡ್ಕರ್ ಬಗ್ಗೆ ಬಿಜೆಪಿಗೆ ಇರುವ ಶ್ರದ್ಧೆ ಇತರೆ ಪಕ್ಷಗಳಿಗೆ ಇಲ್ಲ ಯಾವುದನ್ನು ಸರಿಯಾಗಿ ಅರಿಯದೆ ಈ ರೀತಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಬಿಜೆಪಿ ಶಾಸಕ ಸಿಟಿ ರವಿ ಪಬ್ಲಿಕ್ ಡೊಮೈನಿಗೆ ಬಿಟ್ಟಿದೆ ಪಬ್ಲಿಕ್ ಡೊಮೈನ್ನಲ್ಲಿ ಮುಡಮಡಿತಾಯ ಅವರು ಪಠ್ಯಪುಸ್ತಕ ರಚನೆ ಮಾಡಿದ್ದು ಅದರ ನಂತರ ಬರಗೂರು ರಾಮಚಂದ್ರಪ್ಪನವರು ಅವರು ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದ್ದು ಈಗ ರೋಹಿತ್ ಚಕ್ರತೀರ್ಥ ಅವರು ಪರಿಷ್ಕರಣೆ ಮಾಡಿರೋದು ಮೂರು ಅವಲೋಕನ ಮಾಡಲಿ ಸತ್ಯ ಏನು ಮಿಥ್ಯ ಏನು ಹೊರಗಡೆ ಹೇಳ್ತಿರುವಂಥ ಮಾತುಗಳಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಆರಂಭದಲ್ಲಿ ನಾರಾಯಣ ಗುರುಗಳ ಪಾಠ ತೆಗೆದಿದ್ದಾರೆ ಅಂತ ಆರೋಪ ಮಾಡಿದ್ರು ತೆಗೆದಿಲ್ಲ ಅಂತಿದ್ದಂಗೆ ಅದಕ್ಕೆ ಆ ವಿಷಯದ ಬಗ್ಗೆ ಮೌನ ಆದರು ಆಮೇಲೆ ಕುವೆಂಪು ಅವರ ಪಾಠವನ್ನು ತೆಗೆದಿದ್ದಾರೆ ಅಂತ ಪ್ರಾರಂಭಿಸಿದರು ಇಲ್ಲ ಮುಂಚೆ ಹೇಳಿತ್ತು ಈಗ ಹತ್ತು ಪಾಠವನ್ನು ಇನ್ನೂ ಮೂರು ಪಾಠ ಹೆಚ್ಚು ಮಾಡಿದ್ದಾವೆ ಅಂದಮೇಲೆ ಅದು ತಣ್ಣಗಾಯಿತು ಆಮೇಲೆ ಬಸವಣ್ಣವ್ರ ಬಗ್ಗೆ ಶುರು ಮಾಡಿದ್ರು ಬಸವಣ್ಣ ಲಿಂಗ ದೀಕ್ಷೆ ಪಡೆದಿರಲಿಲ್ಲ ಅವ್ರು ಲಿಂಗ ದೀಕ್ಷೆ ಕೊಟ್ಟಿದ್ದು ಅಂಥೇಳಿ ಬಹುಶಃ ಹಿಂದಿನಿಂದಲೂ ಈ ಕಾರಣಕ್ಕೇ ಒಂದು ಗಾದೆ ಮಾತು ಹುಟ್ಟಿರಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ ನದಿ ಮೂಲ ಋಷಿ ಮೂಲವನ್ನು ಕೆದಕಬಾರದು ಅಂತ ಯಾರೂ ನಿರ್ದಿಷ್ಟವಾಗಿ ಹೀಗೆ ಅಂತ ಹೇಳೋಕ್ಕಾಗಲ್ಲ ಅನ್ನೋದು ಒಂದು ಕಾರಣ ಇರ್ಬೋದು ಹಾಗೆ ಹೇಳೋದಕ್ಕೆ ಅದು ನಂಬಿಕೆಯ ಪ್ರಶ್ನೆ ಅದಾದ ನಂತರ ಈಗ ಅಂಬೇಡ್ಕರ್ ಅಂತ ಶುರು ಮಾಡಿದ್ರು ಅಂಬೇಡ್ಕರ್ ಬಗ್ಗೆ ಭಾರತೀಯ ಜನತಾ ಪಾರ್ಟಿಗಿರೋ ಶ್ರದ್ಧೆ ಅದು ಉಳಿದೆಲ್ಲ ಪಕ್ಷಗಳ ಶ್ರದ್ಧೆಯನ್ನು ಮೀರಿದ್ದು ನಮ್ಮ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಅವರ ಒಂದು ಪರಂಪರೆಗೆ ಕೊಟ್ಟ ಗೌರವವನ್ನು ಇನ್ಯಾವುದೇ ಸರ್ಕಾರ ಕೊಟ್ಟಿಲ್ಲ ಆ ವಿಷಯದಲ್ಲೂ ಅವರಿಗೆ ಭಾಳ ಏನೂ ಹೇಳಲಿಕ್ಕಿಲ್ಲ ಆಮೇಲೆ ನಾಡಗೀತೆ ಅಂತ ಶುರು ಮಾಡಿದ್ರು ನಾಡಗೀತೆ ತಿರುಚಿದ್ದಾರೆ ಅಂತ ಅರೆ 2017ರಲ್ಲಿ ಕಾಂಗ್ರೆಸ್